ಇದು ನಮ್ಮ ಅಮ್ಮ ಸೆಲೆಕ್ಷನ್ ರಿಟರ್ನ್ ಗಿಫ್ಟ್. ಹೆಂಗ್ ಬಂದಳು ನೋಡಿ ಗೈಸ್, ಮದ್ದು ಏನೋ ಒಂದ್ ಯೂನಿಕ್ ಐಡಿಯಾ ಮಾಡಿದಾರೆ ಗೈಸ್, ಆಮೇಲೆ ತೋರಿಸ್ತೀನಿ. ಆನ್ ಆಫ್ ಮಾಡಿದ್ರೆ ಓಪನ್ ಆಗತ್ತೆ. ನಮ್ಮ ಮಮ್ಮಿ ಮಾಡ್ತಾರೀರಿ. ಜೈ ಡಿವೋರ್ಸ್ ಅನ್ನ ಮಟನ್ ನೋಡಿ ಗೈಸ್, ಆಫ್ಟರ್ ಫಂಕ್ಷನ್ ಮಿಲ್ಲು ಬನ್ನೂರ್ ಕುರಿ ಆಂಧ್ರ ಚಿಲ್ಲಿ ಚಿಕನ್ ಬಿರಿಯಾನಿ ಮಟನ್ ಸಾರು ಬೋಟಿ ಗೊಜ್ಜು ಇಡ್ಲಿ. ಸೊ ಫೈನಲಿ ಇಷ್ಟು ಜನ ಕವರ್ ಮಾಡಿದೀನಿ ಗೈಸ್. ನೋಡಿ ಏನು ನೋಡ್ ಫ್ಯಾರಲ್ಲಿ ಅಡ್ವರ್ಟೈಸ್ಮೆಂಟ್ ಇದು. ಫೋನ್ ಎಲ್ಲ ರೆಡಿಯಾಗಿ ಬಂದಿದೀನಿ ಅಂತ ಬೆಳಗ್ಗೆ ಬೆಳಗ್ಗೆನೆ ಎದ್ದು ಫ್ಲವರ್ಸ್ ಎಲ್ಲ ಮಾರ್ಕೆಟ್ ಅಲ್ಲಿ ತಗೊಂಡ್ ಬಂದಿದ್ರು. ಅಂಡ್ ದೀಪ ಕೂಡ ರೆಡಿ ಆಗಿತ್ತು, ಎಲ್ಲಾರು ಪೂಜೆ ಮಾಡಿ ಮನೇಲಿ. ಅಂಡ್ ದೇವಸ್ಥಾನ ಕೊಟ್ರು. ಇನ್ನ ಪಾಪುನೇ ರೆಡಿ ಆಗಿಲ್ಲ, ಎಲ್ಲ ರೆಡಿ ಆಗ್ತಿದಾರೆ. ಹಾಯ್ ಡಿಂಪು. ಗೈಸ್ ಕುರಿಗಳೆಲ್ಲ ಹಿಡ್ಕೊಂಬರ್ತಿದಾರೆ ಕುರಿ ಹೊಡಿಯಕ್ಕೆ. ನಮ್ಮ ಮನೇಲಿರೋರು ಎಲ್ಲ ಆ್ಯಂಡ್ ರಿಲೇಟಿವ್ಸ್ ಕೂಡ ಎಲ್ಲರೂ ದೇವಸ್ಥಾನ ಕೊಟ್ವಿ. ಆ್ಯಂಡ್ ನಮ್ಮೂರಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಪ್ರತಿಯೊಂದು ದೇವಸ್ಥಾನಕ್ಕೂ ಪೂಜೆ ಕೊಟ್ವಿ. ಅದಾದಮೇಲೆ ಹುಟ್ಟುಕೂದ್ಲು ಕೊಡೋಣ ಅಂತ ನಮ್ಮೂರಲ್ಲೇ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿ ಮಗುಗೆ ಹುಟ್ಟುಕೂದ್ಲು ಕೊಟ್ವಿ. ಅದಾದ್ಮೇಲೆ ಮರಿ ಹೊಡೆದು ಅಡುಗೆ ಮಾಡೋದಕ್ಕೆ ಕೊಟ್ಟು ನಾವೆಲ್ಲ ರೆಡಿಯಾಗಿ ಹೊರಟ್ವಿ. ಗೈಸ್ ಇವತ್ತು ಮೇಕಪ್ ಮಾಡಿಸ್ಕೊತ ಇದ್ದೀವಿ. ಮೇಕಪ್ ಮಾಡೋಕ್ಕೆ ಆ್ಯಸ್ ಯೂಶ್ವಲ್ ಕೋಮಲಾಕ ಬಂದಿದ್ದಾರೆ ನಮ್ಮ ಮನೆಗೆ. ಹಾಯ್ ಕೋಮಲಾಕ, ಹೇಗನ್ನಿಸ್ತಾ ಇದೆ? ಆಫ್ಟರ್ ನನ್ ಬರ್ಡೇ ಶೂಟ್ ಕುದುರೆ ಮಾಡಿದ್ದು ನೋಡಿರ್ತೀರ ನೀವು ವ್ಲಾಗ್ ಅಲ್ಲಿ. ಇವಳು ನನ್ ತಂಗಿ ಗೈಸ್, ಕೆಂಚಿ ನನ್ ತಂಗಿ ಕೆಂಚಿ. ಓಕೆನಾ? ಸೊ ಕೀಪ್ ವಾಚಿಂಗ್, ಬೈ ಬೈ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬೈ. ಫೋನ್ ಎಲ್ಲ ರೆಡಿಯಾಗಿ ಬಂದಿದೀನಿ ಅಂತ ನನ್ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಇವತ್ತು ಇಷ್ಟೊಂದೆಲ್ಲ ರೆಡಿ ಆಗಿದ್ದೀನಿ ಅಂತ ಅನ್ಕೊತಾ ಇದ್ದೀರಾ? ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ನಾಮಕರಣ ವ್ಲಾಗಲ್ಲಿ ಫಂಕ್ಷನ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವೀಕ್ ಅಂತ. ಈ ಮಗುಗೆ ಹುಟ್ಟು ಕೂದಲು ಕೊಡ್ತಾ ಇದ್ದೀವಿ. ಸೊ ನಾಮಕರಣ ಅಂದರೆ ನೇಮ್ ರಿವೀಲು ಮತ್ತು ನಮ್ಮತ್ತೆ ಅವರು ಇವತ್ತೇ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಥರ ರೆಡಿ ಆಗಿರೋದು. ಹೇಗಿದೆ ನನ್ನ ಮೇಕಪ್ ಆ್ಯಂಡ್ ಓವರಾಲ್ ಲುಕ್, ನನ್ನ ಔಟ್ಫಿಟ್ ಹೀಗಿದೆ, ಈ ಥರ ರೆಡಿ ಆಗಿ. ಸೊ ನಂಗೆ ಮೇಕಪ್ ಮಾಡಿದ್ದು, ಹೇರ್ ಸ್ಟೈಲ್ ಮಾಡಿದ್ದು ಕೋಮಲಾ ಅವರು, ಆ್ಯಂಡ್ ಔಟ್ಫಿಟ್ ಆ್ಯಸ್ ಯೂಶ್ವಲ್ ಕಸ್ಟಮೈಸ್ ಮಾಡಿದ್ದು ಚಂದನ್ ಅವರು. ನಂಗೆ ಸಿಕ್ಕಾಪಡೆ ಇಷ್ಟ ಆಯಿತು, ಚೆನ್ನಾಗಿ ಸೂಟ್ ಆಗ್ತಾ ಇದೆ. ನೀವೇ ನೋಡ್ತಿರ್ಬೋದು, ಶೂಟ್ಸ್ ಎಲ್ಲ ಅದಕ್ಕಿಂತ ಇದರಲ್ಲಿ ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದ್ದೀನಿ ಅಂತ ನಂಗೆ ಅನಿಸ್ತು. ಜ್ಯುವೆಲ್ಸ್ ಎಲ್ಲ ರೆಂಟ್ ಅಲ್ಲ, ಗೋಲ್ಡು ನಮ್ಮ ಅಮ್ಮಂದು. ಸೊ ಹೇಗಿದೆ ಎಲ್ಲ ಓವರಾಲ್ ಲುಕ್ ಹೇಗಿದೆ? ಥ್ಯಾಂಕ್ ಯು ಸೋ ಮಚ್ ಚಂದನ್ ಆ್ಯಂಡ್ ಕೋಮಲಾಕ. ಆ್ಯಂಡ್ ಅವ್ರದ್ದು ಡೀಟೇಲ್ಸ್ ಕೂಡ ಹಾಕಿರ್ತೀನಿ. ನೀವು ಔಟ್ಫಿಟ್ಸ್ ಕಸ್ಟಮೈಸ್ ಅಥವಾ ರೆಂಟ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಆ್ಯಂಡ್ ಮೇಕಪ್ ಬೇಕಿದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಫಂಕ್ಷನ್ ಹೇಗಾಗತ್ತೆ, ಏನೇನಾಗತ್ತೆ ಅಂತೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ. ತೊಟ್ಲೆಲ್ಲ ಹೀಗೆ ರೆಡಿ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ. ಡೆಕೋರೇಷನ್ಸ್ ಎಲ್ಲ ಹೀಗೆ ಮಾಡಿಸಿದ್ದಾರೆ. ಇವತ್ತು ನನ್ನ ಜೊತೆ ಇದ್ದಾರೆ ಕೃಪಾ ಮತ್ತೆ ಮೋನಿಕಾ. ಹಾಯ್ ಹೇಳಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ಮೀಟ್ ಆಗಿದ್ದು. ಥ್ಯಾಂಕ್ ಯು ಗೈಸ್. ಇವರು ಸಕ್ಕದಾಗ ಮೇಕಪ್ ಮಾಡ್ತಾರೆ ನೋಡ್ಕೊಳ್ಳಿ, ಕೃಪಾ ಮೇಕಪ್ ಆರ್ಟಿಸ್ಟ್. ಇವ್ರು ನೋಡಿ ಆರ್ಟಿಸ್ಟ್. ಇವರು ನೀವು ನೋಡಿರ್ತೀರಲ್ಲ ಸೀರಿಯಲ್ ಅಲ್ಲೆಲ್ಲ ಮೋನಿಕಾ. ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡ್ತಾ ಇದಾರೆ ಶೆಲ್ ಹಿಡಕ್ಕೆ. ಏನೋ ಒಂದ್ ಯೂನಿಕ್ ಐಡಿಯಾ ಮಾಡಿದಾರೆ ಗೈಸ್, ಆಮೇಲೆ ತೋರಿಸ್ತೀನಿ ಏನದು ಅಂತ. ಎಲ್ಲ ಬರ್ತಾ ಇದಾರೆ ಆಲ್ರೆಡಿ ಇವೆಂಟ್ಗೆ. ಇಲ್ಲಿ ಬಂತು ಇದೆ ಶೆಲ್, ಇದ್ರಲ್ಲಿ ನೇಮ್ ರಿವೀಲ್ ಮಾಡ್ತಾರೆ. ಇಲ್ಲಿ ಪಾಪ ಅವ್ರ ಮಮ್ಮಿ ರೆಡಿ, ಇಬ್ರು ರೆಡಿ ಆಗಿದ್ದಾರೆ. ಮಾಮ ಇಲ್ಲಿ ಸುನಿ ಮಾಮ. ಹಾಯ್. ನಮ್ಮ ಮಾವ ಅತ್ತೆ ಮತ್ತೆ ಮಗುಗೂ ಕೂಡ ಚಂದನ್ ಅವರೇ ಕಸ್ಟಮೈಸ್ ಮಾಡಿಕೊಟ್ಟಿದ್ದು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದು ವಿತಿನ್ 2 ಡೇಸಲ್ಲೇ ನಮ್ಗೆ ಹೇಗೆ ಬೇಕೋ ಅದೇ ಥರ 3 ಜನಕ್ಕೆ ಒಂದೇ ಥರ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚಂದನ್. ಇದು ಫಸ್ಟ್ ನೇಮ್ ಇಲ್ಲಿ ರಿವೀಲ್ ಮಾಡ್ತಾ ಇದ್ದಾರೆ. ಇವಾಗ ಶೆಲ್ ಓಪನ್ ಮಾಡ್ತಿದ್ದಾರೆ. ನಮ್ಮ ಮಮ್ಮಿ ಲಾಸ್ಟ್ ಟಚ್ ಅಪ್ ರೆಡಿ.
ಹಿಮಾಂಶಿ ನಮ್ಮ ಮಮ್ಮಿ ಹಿಂಗ್ ರೆಡಿ ಆಗಿದ್ದಾರೆ ಗೈಸ್. ಹೌದು ಮಮ್ಮಿ ಅದ್ ತೋರ್ಸು ಗೈಸ್, ನಂಗೆ ಇದು ರಿಟರ್ನ್ ಗಿಫ್ಟ್ ಸಖತ್ ಇಷ್ಟ ಆಯ್ತು. ನಮ್ಮ ಅಮ್ಮ ಇವಾಗ ಓಪನ್ ಮಾಡಿ ತೋರಿಸ್ಬಿಡು ಮಮ್ಮಿ ಪ್ಲೀಸ್. ಆಮೇಲೆ ಸಪ್ರೇಟ್ ಸಪ್ರೇಟ್ ಮಾಡಕ್ಕಾಗಲ್ಲ. ಇದು ನಮ್ಮ ಅಮ್ಮ ಸೆಲೆಕ್ಷನ್ ರಿಟರ್ನ್ ಗಿಫ್ಟು. ಓ ಚೆನ್ನಾಗಿದೆ ಸುಸಿ ಮಮ್ಮಿ, ಸಕ್ಕದಾಗಿದೆ. ಇದು ರಿಟರ್ನ್ ಗಿಫ್ಟ್ ನಮ್ಮ ಮಮ್ಮಿ ಸೆಲೆಕ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ ಅಲ್ಲ. ಅಂಡ್ ಇದು ನೋಡಿ ಗೈಸ್, ಈ ತರ ಆನ್ ಆಫ್ ಮಾಡಿದ್ರೆ ಓಪನ್ ಆಗುತ್ತೆ. ನಮ್ಮ ಮಮ್ಮಿ ಮಾಡ್ತಾರೆ ಇರಿ, ಇದು ಏ ಹಾಕಿದ್ರೆ ಕ್ಲೋಸ್ ಆಗ್ತಾ ಇದೆ. ನೆಕ್ಸ್ಟ್ ಬಿ ಓದಿದ್ರೆ, ಅದೇ ಬಿ ಓದಿದ್ರೆ ತೋರಿಸ್ತೀನಿ ಈಗ. ಕಪ್ಪೆ ಚಿಪ್ಪ ಒಳಗಡೆ ಹೆಸರು ನಮ್ಮಮ್ಮ ಏನಾದ್ರೂ ಒಂದು ಡಿಸೈಡ್ ಆದ್ರೆ ಅದನ್ನ ಬಿಡೋದೇ ಇಲ್ಲ ಗೈಸ್. ನಮಗೂ ಎಷ್ಟು ಟೆನ್ಷನ್ ಕೊಟ್ಟರು ಈ ಶೆಲ್ ಬೇಕು ಅಂತ, ನಮ್ಗೆ ಎಲ್ಲೂ ಸಿಗಲಿಲ್ಲ, ನಮ್ಮ ಕೈಯಲ್ಲೇ ಆಗಲಿಲ್ಲ, ನನ್ನ ಫ್ರೆಂಡ್ಸ್ ಕೈಯಲ್ಲಿ. ಬಟ್ ನಮ್ಮಮ್ಮ ಅಂತೂ ಹಠ ಮಾಡಿ ಫೈನಲಿ ಇದ್ದೇ ಶೆಲ್ಲಲ್ಲಿ ನೇಮ್ ರಿವೀಲ್ ಮಾಡಬೇಕು ಅಂತ ಹುಡುಕೆ ಬಿಟ್ರು. ಬಿಡು ಬಿಡು ಆ ಹೇಳು ಬಿಡು ಆ ಹೇಳು ಹೆಂಗ್ ಬಂದಳು ನೋಡಿ ಗೈಸ್ ಮದ್ದು. ಹಾಯ್ ಮದು, ತುಂಬಾ ಖುಷಿ ಆಯ್ತಿಬ್ರು ಮತ್ತೆ ಮಾತಾಡೋಣ ಬಂದಿದ್ದೆ. ಹಾಯಣ್ಣ, ಬೆಳಗಿಂದ ಎಲ್ಲ ದೀಪ ಹೊತ್ತಿದ್ರೆ ಇವಾಗ ದೀಪ ಹೊತ್ತಿಸ್ತಾರೆ ನಮ್ಮ ಬಾರೋ ನೋಡಿ ನೋಡಿ. ಹಾಯ್ ಕರಿ, ನಮ್ಮ ಮಾವ ದೊಡ್ಡ ಮಾವ ಗೈಸ್ ನೋಡಿ ಹೆಂಗ್ ರೆಡಿ ಆಗಿದ್ದಾನೆ. ಟಿಪ್ ಟಾಪ್ ಓಡ್ತಾವೆ. ಅಡುಗೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಸರ್. ಏನೇನ್ ಅಡುಗೆ ಮಾಡಿದಿರಾ ಹೇಳಿ, ಫಸ್ಟ್ ಇಂದ ಹೇಳಿ. ಉಪ್ಪು ಸಾಲಿಡ್, ಫಿಶ್ ಫ್ರೈ, ಕಬಾಬ್, ಚಿಕನ್ ಕಬಾಬ್, ಆಂಧ್ರ ಚಿಲ್ಲಿ, ಚಿಕನ್ ಬಿರಿಯಾನಿ, ಮಟನ್ ಸಾರು, ಮೊಟ್ಟೆ ಗೊಜ್ಜು, ಇಡ್ಲಿ, ಮೊಟ್ಟೆ ಇಡ್ಲಿ, ಆಮೇಲೆ ಅನ್ನ ರಸ ಪಾಯಸ, ಮಜ್ಜಿಗೆ, ವೆಜ್ ವೆಜ್ ಪಲಾವ್, ಮೊಸರು ಬಜ್ಜಿ, ಹಪ್ಪಳ, ಪನ್ನೀರ್ ಪನ್ನೀರ್ ಕಬಾಬ್, ಕೋಸಂಬರಿ ಕೋಸಂಬರಿ, ಅನ್ನ ರಸ ಪಾಯಸ, ಅನ್ನ ಮಜ್ಜಿಗೆ. ಇಷ್ಟೆಲ್ಲ ಮಾಡಿ ನಿಮ್ಗೆ ಸುಸ್ತಾಗಿಲ್ವಾ? ಅಯ್ಯೋ ತಿನ್ನಿ. ಇದಕ್ಕೆ ಇಲ್ಲಿ ಸಿದಿದೆ, ಸಲಾಡ್ ಇದೆ, ಪಾಯಸ ಇದೆ, ಇದು ಎಗ್ಗಿಡ್ಲಿ, ಎಗ್ಗಿಡ್ಲಿ ಈ ತರ ಇದೆ, ಇದು ಬಿರಿಯಾನಿ, ಇದೇನೋ ಗೊತ್ತಿಲ್ಲ ಗೈಸ್, ವೈಟ್ ರೈಸ್, ಆಮೇಲೆ ಇದೆಲ್ಲ ಏನೇನೋ ಇದೆ ನಂಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರಲ್ಲ ಲಿಸ್ಟ್ ಅಷ್ಟಿದೆ. ಇವರೆಲ್ಲ ನಮ್ಮ ಮಾವ ಫ್ರೆಂಡ್ಸ್, ನಮ್ ಸುಳಿ ಇವರು ಜವಾರಿ, ಇವರು ಕಾಂತಣ್ಣ, ಇವರು ಮುನ್ರಾಜಣ್ಣ, ಇಲ್ಲ ಇವರು ಬಲರಾಮಣ್ಣ. ಇವರೆಲ್ಲ ನಮ್ಮೂರವರು, ನಮ್ಮ ಮಾವ ಫ್ರೆಂಡ್ಸ್. ಸೊ ಎಲ್ಲ ಊಟ ಮಾಡಿ, ಚೆನ್ನಾಗಿ ಊಟ ಮಾಡ್ಕೊಂಡು, ಅಂಡ್ ಥ್ಯಾಂಕ್ಸ್ ಫಂಕ್ಷನ್ ಬಂದಿದ್ದಕ್ಕೆ ಎಲ್ರು. ಆಯ್ತು, ಅಡುಗೆ ಹೇಗಿದೆ? ಬೇಡ, ಡಿಫ್ರೆಂಟ್ ಆಗಿ ಹೇಳಿ, ಡಿಫ್ರೆಂಟ್ ಆಗಿ ಇಲ್ಲಿದೆ ನೋಡಿ, ವ್ಯೂ ಇಲ್ಲಿದೆ, ಫುಲ್ ವ್ಯೂ. ಚೆನ್ನಾಗಿದ್ಯಾ ಊಟ ಎಲ್ಲ? ಊಟ ಒಡೆ ತುಂಬಾ ನೋಡಿ, ಏನು ಏನು ಅನ್ಕೋಬೇಡಿ, ಆಯ್ತಾ? ಮನ್ಸ್ಫೂರ್ತಿ ಎರಡು ಸರಿ ಒಡೆ ತುಂಬಾ ತಿನ್ನಿ. ಇವರೆಲ್ಲ ನನ್ ತಂಗಿ ಇದ್ರು. ಬಂಗಾರಿ ಪೋಸ್ ಮಾಡಿ ಇನ್ನೊಂದ್ಸತಿ ಪೋಸ್. ಗೈಸ್ ಫೈನಲಿ ಇವ್ರಿಷ್ಟು ಜನನು ಒಟ್ಟಿಗೆ ನಿಲ್ಸಿದೀನಿ ನೋಡಿ. ಇವರೇ ನಮ್ಮ ಅಜ್ಜಿ, ಓಕೆನಾ? ನಾನೇ ಲಾಸ್ಟ್ ಮೊಮ್ಮಗಳು, ಸಾರಿ ಫಸ್ಟ್ ಮೊಮ್ಮಗಳು, ಇದು ಲಾಸ್ಟ್ ಮೊಮ್ಮಗಳು ನೋಡ್ರಿ. ನಮ್ಮ ಮಮ್ಮಿ ಫಸ್ಟ್ ಮಗಳು ನಮ್ಮ ಅಜ್ಜಿಗೆ, ಸೆಕೆಂಡ್ ಇಮ್ಮಿ ಅಕ್ಕ ಅಂತ, ಇವ್ರ ಥರ್ಡ್ ಪುಷ್ಪ ಅಕ್ಕ ಅಂತ, ಯೂಟ್ಯೂಬ್ ಜಾಸ್ತಿ ನೋಡ್ತಾರೆ ಇವರು. ಇವರು ಫೋರ್ತು ಭಾನು ಅಕ್ಕ, ಪುಟ್ಟಿ ಚಿಕ್ಕಮ್ಮ ಅಂತ ಕರೆಯಲ್ಲ ಪುಟ್ಟಿ, ಇವಳು ನಮ್ಮ ಚಿಕ್ಕಮ್ಮ, ಲಾಸ್ಟ್ ಚಿಕ್ಕಮ್ಮ. ಇವರು ಫಸ್ಟ್ ಸೊಸೆ. ನಮ್ಮ ಅಜ್ಜಿಗೆ ಇನ್ನೂ ಇಬ್ರು ಗಂಡ್ ಮಕ್ಳಿದ್ದಾರೆ, ಅವ್ರ ಹೆಂಡ್ತಿ ಫಸ್ಟ್ ಹೆಂಡ್ತಿ, ಇವರು ಸೆಕೆಂಡ್ ಮಗನ ಹೆಂಡ್ತಿ. ಇವ್ರ ಮಗುದೇ ಇವತ್ತು ಫಂಕ್ಷನ್ ಆಗ್ತಾ ಇರೋದು. ಸೊ ಫೈನಲಿ ಇಷ್ಟು ಜನ ಕವರ್ ಮಾಡಿದೀನಿ ಗೈಸ್. ಮೈ ಗಾಡ್, ಇವ್ರಿಬ್ಬರು ಇವ್ರಿಷ್ಟು ಜನ ಒಟ್ಟಿಗೆ ಹಾಕೋದಿದೆಯಲ್ಲ, ಸಖತ್ ಕಷ್ಟವ
ಕಷ್ಟವಾದ ಕೆಲಸ ಗೈಸ್. ಎಲ್ಲಾ ವ್ಲಾಗ್ಲು 5 ಜನ ಅಂತ ಹೇಳಿ ಹೇಳಿ ನಾನೇ ಪ್ರಮೋಟ್ ಮಾಡೋದೈತಿ. ಇವ್ರು ನಮ್ಮ ಮಮ್ಮಿ ಅವ್ರ ಫ್ರೆಂಡ್ಸ್. ಈ ಕಾರ್ ಯಾರ್ದು ಹೇಳಿ ನೋಡೋಣ, ಗೆಸ್ ಮಾಡಿ ಕಾರ್ ಯಾರ್ದು ಹೇಳಿ ನೋಡಿ. ಅವ್ರು ಕಷ್ಟಪಟ್ಟು ಹಾಕ್ಸಿದಾರೆ, ನಾನು ಇಷ್ಟಪಟ್ಟು ವಿಡಿಯೋ ಮಾಡಿದ್ದೆ. ಅದೇ ನೀವ್ ಹಾಕ್ಸಿದ್ರ ನೋಡಿ, ಎಲ್ಲಾ ಕಡೆ ಈಗ ಮಧುಮಯ ಆಗಿದೆ. ಥ್ಯಾಂಕ್ಸ್ ಫಾರ್ ಕಮಿಂಗ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ತುಂಬಾ ಖುಷಿ ಆಯ್ತು ಬಂದಿದ್ದಕ್ಕೆ. ನೋಡಿ ಬಂದ್ಬಿಟ್ಟು ಸೈಲೆಂಟ್ ಆಗಿ ಕುತ್ಕೊಂಡ್ರೆ ನನ್ಗೆ ಹೆಂಗ್ ಗೊತ್ತಾಗುತ್ತೆ. ಪಕ್ಕದಲ್ಲಿ ಇದ್ರು ನೋಡ್ದೆ ನಂಗೆ ಓದ್ಲು ಬಿಸಿ ಬಿಸಿ ಇದ್ದಾಳೆ, ಅದಕ್ಕೆ ನಾನು ಸುಮ್ನೆ ಬಿಂದುಗೆ ಪಾಪ ಆಗ್ತದೆ ಗೈಸ್. ಆದ್ರೂ ಬಂದಿದ್ದಾಳೆ ಗೈಸ್, ಖುಷಿ ಆಯ್ತು. ಏನ್ ಬಿಂದು, ಹೌ ಇಸ್ ಯರ್ ಫೀಲಿಂಗ್? ನೋಡಿದ್ರ ಗೈಸ್, ಇದು ಫ್ರೆಂಡ್ಶಿಪ್ ಟಚ್ ಆಗೋಯ್ತು. ಗೈಸ್ ಯಾರು ಬಂದ್ರು ನೋಡಿ, ಬಿಸಿ ಆಗ್ಬಿಟ್ಟವಳು ನೋಡಿ ಗೈಸ್, ಹೆಂಗ್ ಬಂದಳು ನೋಡಿ ಗೈಸ್, ಆಫೀಸ್ ರೆಡಿ ಆಗ್ಬಿಟ್ಟು ಬಂದ್ರು. ಆಯ್ತು ಬಿಡು ಆಂಟಿ, ಆಂಟಿಗೋಸ್ಕರ ನಾಡೋಣ. ನನ್ಕೊಂದಿನ ಕೊಡ್ಸು ಸಿಸೆ. ಹಾ ಗೈಸ್ ನೋಡಿ, ನಮ್ಮನೆ ಫಂಕ್ಷನ್ ಗೆ ಇಷ್ಟೊತ್ತಾಗ ಬಂದಿದ್ದಾಳೆ, ನೀವೇ ಹೇಳಿ ಇದು ನ್ಯಾಯನ ಹೇಳಿ. ಮಟನ್ ಐಶು ತಿನ್ನಲ್ಲ, ನಾನ್ ವೆಜ್ ಬಿಟ್ಟಲ್ಲ ಅವಳು. ವಿಡಿಯೋ ಮಾಡಲ್ಲ ಅಂತ ತಿನ್ಕೊಂಡ್ಬಿಡು. ಇನ್ನೊಂದು ಕೆಂಚಿ, ನಿಮ್ಮ ಅಕ್ಕ ಯಾರು ನಿಜ ಹೇಳು. ಈ ತರ ಪಕ್ಷ ಬದಲಾಯಿಸ್ಬಿಡ್ಲ? ಡ್ರಾಮಾದಿದ್ದು ಅಂತೆ. ಹಾಯ್ ಪ್ರಿಯಾಂಕಾ, ತುಂಬಾ ಬೇಗ ಬಂದಿದ್ಯಾ. ಈ ತರ ಅವಾಗಿಂದ ನನಗೂ ಅಜ್ಜಿ ಮಾಡಿದ್ ನೋಡ್ರಿ, ಇವಾಗ ಸುಳ್ಳು ಸುಳ್ಳು. ಯಾರ ಏನೇ ಮಾಡ್ಲಿ ಸಿಸೆ, ಜಗತ್ತಲ್ಲಿ ಜಗತ್ತೇ ಬಿದ್ರು ಅಷ್ಟೇ, ಕಬಾಬ್ ಕಡಿಯೋದ್ ಮಾತ್ರ ಬಿಡಲೇ ಹುಡುಗಿ. ಸಬಾಸ್ ಕಡಿ ಮಗಳೇ ನೀನು, ಕಡಿ ಕಡಿ ಆ ಮೂಳೆ, ಕಡಿ ಹಂಗೆ ಕಡಿ. ಆ ನೋಡಿ ಗೈಸ್, ಮೂಳೆ ಕೋಳಿ ನೆಕ್ಸ್ಟ್ ಟರ್ಮ್ನಲ್ಲಿ ಉಟ್ಲೂ ಬಾರ್ದು, ಆ ತರ ಕಡ್ದು ಬಿಸಾಕ್ಬಿಟ್ಟವಳೆ. ಇದ್ ಹಾಕ್ಸಿದ್ಕು ಇವಾಗ ಉಪಯೋಗಕ್ ಬಂತು ಇವಾಗ, ಇದ್ ಹಾಕ್ಸಿದ್ಕು ಇವಾಗ ಉಪಯೋಗ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ ಮಾವ ಯಾವಾಗ ಏನ್ ಹೇಳ್ತಾರೆ ಗೊತ್ತಾ, ನೀವ್ ಇಷ್ಟೊಂದೆಲ್ಲ ಮೇಕಪ್ ಹಾಕ್ತಿರೋ, 10 ರೂಪಾಯಿ ಫ್ಯಾರಲ್ ಲವ್ಲಿ ನೋಡಿ ಎಷ್ಟು ನೋಡು. ಫ್ಯಾರಲ್ ಲವ್ಲಿ ಅಡ್ವರ್ಟೈಸ್ಮೆಂಟ್, ಇದು ಫ್ಯಾರಲ್ ಲವ್ಲಿ ಪ್ರಮೋಷನ್ ಮಾಡ್ತಾ ಇದೀರಿ. ಇಲ್ಲಿ ಕರ್ರ ಕಾಣಿಸ್ತಾ ಇದೆಯಾ ಇಲ್ವಾ? ಇಲ್ಲಿ ಗೈಸ್. ಸೊ ನಮ್ಮ ಮಧು ಅವ್ರು ಹೇಳ್ತಾ ಇದಾರೆ, ಫಂಕ್ಷನ್ ಗೆಲ್ಲ ಓಡಾಡೋದೆಲ್ಲ ಇನ್ಮೇಲೆ ಕಲ್ತ್ಕೋಬೇಕು ಅಂತ. ಯಾಕೇಳಿ, ನೆಕ್ಸ್ಟ್ ಮಧು ಡಿಸ್ಟರ್ಬೆನ್ಸ್ ಶ್ರೀಮಂತ ಇಬ್ರು ಹೆಣ್ಮಗು ಹೆಣ್ಮಗು ಅಂತ ಇದ್ರೆ, ನನಗೂ ಹೆಣ್ಮಗು ಇಷ್ಟ, ಆದ್ರೆ ಇವ್ರು ಇಬ್ರು ಹೆಣ್ಮಗು ಅಂತಾರ. ನನ್ ಗಂಡ್ಮಗು ಕಣೆ, ಯಾರ್ ಗೆಲ್ತಾರೋ ಈಗ್ಲೇ ಹೇಳ್ತಾ ಇದೀನಿ ನೋಡು, ಯಾರ್ ಗೆಲ್ತಾರೋ ಅವರಿಗೆ 1,000 ರೂಪಾಯಿ. ನೆಕ್ಸ್ಟ್ ಟ್ವಿನ್ಸ್, ಖುಷಿ ವಿಷಯ ಏನ್ ಗೊತ್ತಾ, ಇವ್ರು 3 ಜನ ನಾನ್ ವೆಜ್ ಫಂಕ್ಷನ್ ಫಸ್ಟ್ ಟೈಮ್ ಅಂತ ಬಂದಿರೋದು.
ಫಸ್ಟ್ ಟೈಮ್. ಅದೇ ನಿಂಗೋಸ್ಕರ ಇಲ್ಲಿ ವೆಜ್ ವೆಜ್ ಇದ್ರಲ್ಲಿ ಹಾಕೊಂಡಿಸ್ತೀವಿ. ಐದ್ ನಿಮಿಷ ಮುಂಚೆ ಬಂದ್ಲ, ಇವಾಗ ಓಡಾಗ್ತಾವಳೆ. ಈ ಖುಷಿಗೆ ಯಾಕೆ ಹೇಳಿದ್ವಿ? ಆಫೀಸ್ ಐಡಿ ಕಾರ್ಡ್ ಗೈಸ್, ಏನ್ ಗೊತ್ತಾ, ಆಫೀಸ್ ಬೈತಿದೀನಿ ಗೈಸ್. ಪ್ರಿಯಾಂಕಾ ಡ್ರಾಪ್ ಮಾಡ್ತಾವಳೆ. ನಿಮ್ಗೆ ಏನ್ ಕರ್ಮ? ಥ್ಯಾಂಕ್ ಯು. ಯಾಕ ಅಕ್ಕ ಹಂಗ ಅಂತೀರ? ನಾನು ಬಿಡ್ತೀನಿ ಬಿಡಿ, ಹೋಗು. ನನ್ ತಂಗಿ ಕಷ್ಟ ಕೊಡಲ್ಲ, ನೀನ್ ಏನ್ ಸಿಕ್ಕಿದ ಫ್ರೆಂಡ್ ಅಂತ ನಡಿ. ನಾವೆಲ್ಲ ಒಮ್ಮಕ್ಳು ನೋಡಿ ಆರ್ಡರ್ ನಿಂತಿದೀವಿ. ಎಷ್ಟ್ ಜನ ಇದೀವೋ ಅಷ್ಟ್ ಜನ ಆರ್ಡರ್ ನಿಂತಿದೀವಿ. ನಮ್ ದೊಡ್ಡಣ್ಣ ನೋಡಿ, ಪ್ರಥಮ ಇಲ್ಲಿ ನಮ್ ಪ್ರಥಮ್, ನಮ್ ಇಲ್ಲು ತನ್ಮಯ, ಹೆಂಚಿ, ಸೋನು, ಪ್ರಣವಿ, ಇಷ್ಟು ಜನ ನಾವೆಲ್ಲ ಒಮ್ಮಕ್ಳು. ಭರ್ಜರಿ ಫೋಟೋ ಶೂಟ್ ನಡೀತಾ ಇದೆ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನನ್ನ ಫ್ಯಾಮಿಲಿಯವ್ರನ್ನೆಲ್ಲ ಹಾಕೊಂಡು ಒಂದು ರೀಲ್ ಮಾಡಬೇಕು ಅನ್ನೋ ಆಸೆ ಇತ್ತು. ಆದರೂ ನಮ್ಮ ಚಿಕ್ಕಪ್ಪಂದಿರು ಮಿಸ್ ಆದರು, ಬಟ್ ಇಟ್ಸ್ ಓಕೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ ನೋಡಿ. ಮಿಲು ಏನ್ ಮಾಡ್ತಾ ಇದೀಯಾ ನೋಡಿ ಗೈಸ್, ಹಾಫ್ ಸ್ಟಾರ್ ಫಂಕ್ಷನ್. ಮಿಲ್ಲು ಬನ್ನೂರ್ ಕುರಿ ತಲೆ ಸೀತಾ ಇದೆ. ಇದು ನಮ್ಮ ಮಾಮ ಮುಖ ತೋರ್ಸಲ್ಲ ಗೈಸ್, ಬೈತಾನೆ. ಇದೇನಿದು? ಏನ ಸಾತ್ವಿ? ಕುರಿ ಕೊಂಬು. ಆಕ್ಚುಲಿ ಔಟ್ಫಿಟ್ಟು ಮತ್ತೆ ಆ ಒಂದು ಪರ್ಲ್ ಏನಿತ್ತು, ಹೆಸರು ರಿವೀಲ್ ಮಾಡಿದ್ದು, ಅದೆಲ್ಲ ರಿಟರ್ನ್ ಮಾಡ್ಬೇಕಾಗಿತ್ತು. ಎಲ್ಲ ಕೊಟ್ಟು ಬರೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ನೋಡಿದ್ರೆ ನಮ್ಮ ಬಂಗಾರ ಇನ್ನೇ ಎದ್ದಿದೆ. ಏನಂತೀವಿ ಬಂಗಾರ? ಸೊ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯ್ತು, ಊಟ ಎಲ್ಲ ಚೆನ್ನಾಗಿತ್ತು, ಸಕ್ಕದಾಗಿ ಮಾಡಿದ್ರು. ಯಾರ್ಯಾರೆಲ್ಲ ಫಂಕ್ಷನ್ಗೆ ಬರೋಕ್ಕಾಗಲಿಲ್ಲ ವಿಡಿಯೋ ಮುಖಾಂತರ, ಅಲ್ಲಿಂದಲೇ ಆಶೀರ್ವಾದ ಮಾಡಿ. ಆ್ಯಂಡ್ ನನ್ನ ಆಡಿಯನ್ಸ್ ಯಾರ್ಯಾರಿದ್ದೀರ ಯೂಟ್ಯೂಬಲ್ಲಿ, ಅವರು ಕೂಡ ಮಗುಗೆ ಆಶೀರ್ವಾದ ಮಾಡಿ ಅಲ್ಲಿಂದಲೇ. ಬಂಗಾರ ಹೇಳು, ಹಾಯ್ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳೋ ಜೈ ಡಿವಾಸ್ ಅನ್ನು. ಹೌದು, ದರ್ಶನ್ ಡಿವಾಸ್ ಫ್ಯಾನ್. ಏನಂತಮ್ಮ? ಹ್ಞೂ ಅನ್ನ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಏನೇ ಮಿಸ್ಟೇಕ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ಕೋತೀನಿ. ಸೊ ಥ್ಯಾಂಕ್ ಯು.